ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ. ಶ್ರೋತೃಗಳಿಗೆ, ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಯುದ್ಧಕಾಂಡದಲ್ಲಿ ರಾವಣನು ಕುಂಭಕರ್ಣನನ್ನು ಯುದ್ಧಕ್ಕೆ ಪ್ರೇರಿಸಿದ್ದು ಎಂಬ 62ನೆಯ ಅಧ್ಯಾಯಕ್ಕೆ ಸ್ವಾಗತ. ಅತ್ತ ಪರಾಕ್ರಮಿಯಾದ ಕುಂಭಕರ್ಣನು ನಿದ್ರಾಲಸ್ಯದಿಂದ ಕೂಡಿ ಮಂದ ಗಮನದಿಂದ ನಡೆಯುತ್ತಾ ಅಲ್ಲಲ್ಲಿದ್ದ ನಿವಾಸಿಗಳು ಉಪ್ಪರಿಗೆಗಳನ್ನೇರಿಕೊಂಡು ಮಂಗಳಾರ್ಥವಾಗಿ ಅರಳು ಪುಷ್ಪಗಳಿಂದ ಸೇಸೆಯನ್ನಿಕ್ಕಲು ರಾವಣನ ಅರಮನೆಗೆ ಹೋಗಿ ಪ್ರಾತಃಕಾಲದಲ್ಲಿ ಮಹಾಮೇರು ಪರ್ವತದ ಮೇಲೆ ಉದಯಿಸುವ ಸೂರ್ಯ ಮಂಡಲದಂತೆ ರತ್ನ ಸಿಂಹಾಸನದ ಮೇಲಿದ್ದ ರಾವಣನನ್ನು ದೂರದಲ್ಲೇ ಕಂಡು ಅವನಿಗೆ ಕೈಮುಗಿದನು. ಆಮೇಲೆ ರಾವಣನು ತನ್ನ ಸಭೆಯಲ್ಲಿ ಕೈಮುಗಿದು ನಿಂತಿದ್ದ ಕುಂಭಕರ್ಣನನ್ನು ನೋಡಿ ಸಂತುಷ್ಟ ಚಿತ್ತನಾಗಿ ತನ್ನ ಸಮೀಪಕ್ಕೆ ಕರೆದು ಅಪ್ಪಿಕೊಂಡನು. ಆತನು ತನ್ನ ದೀಪಾದಗಳಿಗೆರಗಿ ನಿಲ್ಲುತ್ತಿರಲು ದಿವ್ಯಾಸನವನ್ನು ಕೊಟ್ಟು ಕೂಡ ಹೇಳಿದನು. ಕುಂಭಕರ್ಣನು ಆ ದಿವ್ಯಾಸನದಲ್ಲಿ ಕುಳಿತುಕೊಂಡು ರಾವಣನ ದುಗುಡದ ಮುಖವನ್ನು ನೋಡಿ ಅತ್ಯಂತ ಕೋಪಾಕ್ರಾಂತನಾಗಿ ಕಣ್ಣುಗಳನ್ನು ತಿರುಗಿಸುತ್ತಾ, ಅಣ್ಣ, ಏನು ಕಾರಣ ನನ್ನನ್ನು ಅತ್ಯಂತ ಪ್ರೀತಿ ಸಮ್ಮಾನಗಳಿಂದ ಎಬ್ಬಿಸಿದೆ? ಯಾವನು ಮರಣ ಕಂಜದೆ ನಿನ್ನೊಡನೆ ಯುದ್ಧ ಮಾಡಿ ನಿನಗೆ ಭಯವನ್ನು ಉಂಟು ಮಾಡಿದನು ಎಂದು ಕೇಳಿದನು. ಆ ಮಾತನ್ನು ಕೇಳಿ ರಾವಣನು ಲಜ್ಜಾಭಾರದಿಂದ ಆತನನ್ನು ಕುರಿತು, ಕುಂಭಕರ್ಣ, ಮಲಗಿದ್ದ ನಿನಗೆ ಈಗ ಯುದ್ಧಕ್ಕೆ ಸಮಯವಾಗಿದೆ. ಸುಖ ನಿದ್ರೆ ಮಾಡುತ್ತಿದ್ದ ನಿನಗೆ ಶ್ರೀರಾಮನಿಂದ ಬಂದ ಭಯವು ತಿಳಿಯದು. ರಾಮನು ಸುಗ್ರೀವನನ್ನು ಕೂಡಿಕೊಂಡು ವಾನರ ಬಲಸಹಿತನಾಗಿ ಸಮುದ್ರವನ್ನು ದಾಟಿ ಬಂದು ನನ್ನನ್ನು ಮೂಲಚ್ಛೇದ ಮಾಡಬೇಕೆಂದು ಯತ್ನ ಮಾಡಿಕೊಂಡಿದ್ದಾನೆ. ಸಮುದ್ರ ಮಧ್ಯದಲ್ಲಿ ಸೇತುವೆಯನ್ನು ಕಟ್ಟಿ ಕಪಿಸೇನಾ ಬಲಸಹಿತನಾಗಿ ಸಮುದ್ರವನ್ನು ದಾಟಿ ಬಂದಿದ್ದಾನೆ. ಲಂಕಾ ಪಟ್ಟಣದ ಹೊರ ವಲಯದಲ್ಲಿರುವ ಉದ್ಯಾನವನಗಳನ್ನು ನಾಶ ಮಾಡಿ ರಾಕ್ಷಸ ನಾಯಕರನ್ನು ಕಪಿ ನಾಯಕರು ಕೊಲ್ಲುತ್ತಿದ್ದಾರೆ. ರಣರಂಗದಲ್ಲಿ ನಾವು ಒಂದು ಬಾರಿಯೂ ಕಪಿಗಳೊಡನೆ ಯುದ್ಧವನ್ನು ಮಾಡಿ ಜಯಿಸಲಿಲ್ಲ. ಈಗ ನನಗೆ ಕಪಿಗಳಿಂದಲೇ ಮಹತ್ತಾದ ಭಯ ಉಂಟಾಗಿದೆ. ಆದ ಕಾರಣ ನಿದ್ರೆ ಮಾಡುತ್ತಿದ್ದ ನಿನ್ನನ್ನು ಎಬ್ಬಿಸಿದನು. ನೀನೇ ಈ ಭಯವನ್ನು ಪರಿಹರಿಸಿ ರಕ್ಷಿಸಬೇಕು. ಈ ರಾಕ್ಷಸರೆಲ್ಲರೂ ಕಪಿಸೇನೆಯಿಂದ ಮಡಿದು ಲಂಕಾ ಪಟ್ಟಣದಲ್ಲಿ ವೃದ್ಧರು, ಸ್ತ್ರೀಯರು, ಬಾಲಕರು ಮಾತ್ರವೇ ಉಳಿದಿದ್ದಾರೆ. ನೀನು ಈ ಪಟ್ಟಣವನ್ನು ಉಳಿಸಿಕೋ. ನಿನ್ನ ಒಡಹುಟ್ಟಿದ ನನ್ನ ನಿಮಿತ್ತವಾಗಿ ನಿನ್ನ ಸತ್ವ ಸಾಹಸಗಳನ್ನು ತೋರಿಸು. ನಾನು ಒಬ್ಬನಿಗೂ ಉಪಚಾರವನ್ನು ಹೇಳಿದವನಲ್ಲ. ನಿನ್ನಲ್ಲಿ ನನಗೆ ಮಹಾವಿಶ್ವಾಸವಿದೆ. ನೀನು ನನ್ನನ್ನು ಕಾಪಾಡಬೇಕೆಂದೆಣಿಸು. ನೀನು ದೇವಾಸುರರ ಯುದ್ಧದಲ್ಲಿ ದೇವತೆಗಳನ್ನು ಗೆದ್ದು ಜಯಲಕ್ಷ್ಮಿಯನ್ನು ಪಡೆದೆ. ಸಮಸ್ತ ಪ್ರಾಣಿಗಳಲ್ಲಿಯೂ ನಿನಗೆ ಸಮಾನರಾದ ಬಲವಂತರಿಲ್ಲ. ಕುಂಭಕರ್ಣ, ನೀನು ಮಹಾಬಲವಂತ, ಬಂಧುಪ್ರಿಯ, ರಣಪಂಡಿತ. ನನಗೆ ಹಿತವಾದ ಈ ಉತ್ತಮ ಕಾರ್ಯವನ್ನು ಮಾಡಿಕೊಡು. ಬಿರುಗಾಳಿಯು ಶರತ್ಕಾಲದ ಮೇಘ ದೊಡ್ಡನ್ನು ತೊಲಗಿಸುವಂತೆ ನಿನ್ನ ಸತ್ವ ಸಾಹಸಗಳಿಂದ ನನಗೆ ಶತ್ರುಗಳಾದ ಕಪಿಸೇನೆಯನ್ನು ಓಡಿಸಿ ನನ್ನ ತೇಜಸ್ಸನ್ನು, ಕೀರ್ತಿಯನ್ನು ಉಳಿಸಿಕೊಡು ಎಂದು ಹೇಳಿದನು. ನಮಸ್ತೆ ಶಾರದೇ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.